ಇದನ್ನ ಕರಾವಳಿಗರು ಕ್ಷಮಿಸಬೇಕು, ಮಂಗಳೂರಲ್ಲಿ ಇಂತಹ ಘಟನೆಗಳು ನಡೆದೇ ಇಲ್ಲ ಅಂತ ಹೇಳಿ ಕಣ್ಣು ಮುಚ್ಚಿ ಕೂತ್ಕೊಳ್ಬೇಕು. ಅವತ್ತಾಗಿರುವಂತಹ ಮಂಗಳೂರಿನ ಗಲಭೆ ಇವತ್ತಿಗೂ ನೆನಪಿದೆ. ಯಾರು ಮಾಡಿದ್ರು ಯಾರು ಮಾಡಲಿಲ್ಲೋ ಅದು ಬಿಟ್ಟಾಕಿ, ಬಟ್ ಪದೇ ಪದೇ ನಡೆಯದಿರಲಿ ಅನ್ನುವಂಥ ಉದ್ದೇಶ ಮಾತ್ರ. ಆ್ಯಂಡ್ ಒಂದು ಸ್ಪಷ್ಟಪಡಿಸ್ತಾ ಇದ್ದೀವಿ, ಇದು ಯಾವುದೇ ಒಬ್ಬ ಪಕ್ಷದ ವ್ಯಕ್ತಿಯ ವಿರುದ್ಧವಾಗಿ ನಾವು ಮಾತಾಡ್ತಾ ಇಲ್ಲ, ಆ ಒಬ್ಬ ವ್ಯಕ್ತಿಯ ವಿರುದ್ಧ. ಯಾರು ಬಸ್ಸಿಗೆ ಕಲೆಸಿದ್ದಾನಲ್ವ ಆತ ಯಾವ ಪಕ್ಷ ಅನ್ನುವಂಥದ್ದು ನಮ್ಮ ಮುಖ್ಯ ಅಲ್ಲ. ನಮ್ಮ ಟಿ ವಿಯ ಉದ್ದೇಶ ಆ ಒಬ್ಬ ವ್ಯಕ್ತಿಯ ವಿರುದ್ಧ, ಆತ ಪಕ್ಷ ಅಲ್ಲ. ಇಂಥ ವ್ಯಕ್ತಿ ಪಕ್ಷ ಅನ್ನುವಂಥದ್ದನ್ನು ಹೇಳಿದರೆ ಪಾಪ ಪಕ್ಷದವರಿಗೆ ನಾಚಿಕೆ, ಸಮರ್ಥಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಬದಲಾಗಿ ಆ ವ್ಯಕ್ತಿ ಮಾಡಿರುವಂಥ ತಪ್ಪು, ಪಕ್ಷದವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು, ಅದು ರಾಜ್ಯಾದ್ಯಂತ ನಡೀತಾ ಇತ್ತು, ಅದು ನಡೆದಿದೆ ನಡೆಯಲಿ, ಬಟ್ ವ್ಯಕ್ತಿ ಮಾಡಿರುವಂಥ ವಿಚಾರಕ್ಕೆ ಕ್ಷಮೆಗಳಿಲ್ಲ. ಆ್ಯಂಡ್ ಪೊಲೀಸರು ಮುಂದಿನ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ವಿಡಿಯೋ ಫುಟೇಜ್ಗಳಿದೆ ಆತ ಹೊಡೆದಿರೋದಕ್ಕೆ. ಎಸ್ ಲೋಲಕ್ಷ ಸರ್, ಪ್ರಮುಖವಾಗಿ ಈ ವಿಚಾರದ ಬಗ್ಗೆ ಹೇಳುವುದಾದರೆ ರಾಜ್ಯದ CM ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ವಿಚಾರಣೆ ನಡೀತಾ ಇತ್ತು, ಆ ವಿಚಾರಣೆಗೆ ಏನು ಪ್ರತಿಕ್ರಿಯೆಗಳು ಸಿಗಬೇಕು, ಅದು ಮಂಗಳೂರಿನಿಂದ ಸಿಕ್ಕಿತ್ತು ಅಂತ ಅನಿಸ್ತಾ ಇದೆಯಾ, ಅಥವಾ ಅದಕ್ಕೆ ವ್ಯತಿರಿಕ್ತವಾದ ಘಟನೆಗಳು ಇಲ್ಲಿ ನಡೆದಿದೆ ಅಂತ ಅನಿಸ್ತಾ ಇದೆಯಾ? ರಾಜಕೀಯ ಪಕ್ಷಗಳು ರಾಜಕೀಯ ಮಾಡಲಿಕ್ಕೇನೆ ಇರೋದು, ಅದರಲ್ಲಿ ಏನು ವಿಶೇಷ ಏನೂ ಇಲ್ಲ. ಹಾಗಂತ ಈ ಮಟ್ಟಕ್ಕೆ ಮಾಡೋದು, ಯಾವುದೇ ಒಂದು ಪಕ್ಷ ಹಿಂಸೆಯಲ್ಲಿ ತೊಡಗಿದ್ರೆ ಅದು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇಲ್ಲ ಎಂದೇ ಅರ್ಥ. ಅದು ಯಾವುದೇ ಪಕ್ಷ ಇರ್ಬೋದು, ಅದರಲ್ಲೂ ಮುಖ್ಯವಾಗಿ ಈಗಿನ ಘಟನೆಯನ್ನು ನೋಡಿದರೆ ಒಂದು ಆಡಳಿತಾರೂಢ ಪಕ್ಷ ಇಂಥ ಪ್ರಶ್ನೆ ಬಂದಾಗ ಅದನ್ನು ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಎದುರಿಸಬೇಕಾದದ್ದು ಬಹಳ ಸಹಜ ಮತ್ತು ಅನಿವಾರ್ಯ ಕೂಡ. ಆದರೆ ಹಿಂಸೆಯ ಮೂಲಕ ಅಥವಾ ನಾವು ಬಾಂಗ್ಲಾದೇಶದಲ್ಲಿ ನಿರ್ಮಿಸಿದಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತೇವೆ ಎಂದು ಹೇಳುವ ಮೂಲಕ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ತಮ್ಮ ಜವಾಬ್ದಾರಿಯನ್ನು ಮರೆತು ವರ್ತಿಸಿದ್ದಾರೆ ಎಂದು ನಾವು ಭಾವಿಸಬಹುದಾಗಿದೆ. ಅದು ಒಂದು ಸರಿಯಾದ ರೀತಿಯ ನಾನು ಅವರು ಹೇಳೋದನ್ನು ನಾನು ಕೇಳಲಿಲ್ಲ, ಈಗ ತಾವು ಹೇಳುವುದಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರತಿಕ್ರಿಯೆ ಕೊಡ್ತಾ ಇದ್ದೇನೆ. ಅದು ಸರಿಯಾದ ಒಂದು ಮಾತೂ ಅಲ್ಲ, ಅಪ್ರೋಚ್ ಕೂಡ ಅಲ್ಲ. ಮತ್ತು ಯಾರೇ ಆಗಲಿ ಯಾವುದೇ ಕಾರಣಕ್ಕೆ ಸಾರ್ವಜನಿಕ ಆಸ್ತಿಪಾಸ್ತಿಗಳ ಮೇಲೆ ಹಿಂಸೆ ಮಾಡೋದು ಮತ್ತೊಂದು ಮಾಡೋದು ಹಾನಿ ಮಾಡೋದು ಅದು ಸರಿಯಾದದ್ದಲ್ಲ, ಮತ್ತು ಅದನ್ನು ನಮ್ಮ ಪೊಲೀಸರು ಕಾನೂನಿನಂತೆ ಅದನ್ನು ನಿರ್ವಹಿಸಬೇಕು ಎಂಬುದು ಎಲ್ಲರ ಆಗ್ರಹ ಆಗ್ತದೆ. ಅದರಿಂದ ಈ ಪ್ರತಿಭಟನೆ ಅದಕ್ಕೆ ಕಾಂಗ್ರೆಸ್ ಪ್ರತಿಭಟನೆ ಮಾಡುವಾಗ ಅದಕ್ಕೆ ಅವರದ್ದೇ ಕಾರಣಗಳಿರ್ಬೋದು, BJPಯವರು ರಾಜೀನಾಮೆ ಕೇಳುವುದಕ್ಕೂ ಅವರಿಗೆ ಅದರದ್ದೇ ಕಾರಣಗಳಿರ್ಬೋದು. ಆ ಅಂಶಗಳ ಬಗ್ಗೆ ನಾವು ಮತ್ತೆ ಚರ್ಚೆ ಮಾಡಬಹುದು ಅಂತ ಭಾವಿಸ್ತೇವೆ. ಎಸ್ ಉದಯ ಸರ್ ಅವರೇ, ಈಗ ಇವತ್ತು ಮಂಗಳೂರಿನಲ್ಲಿ ನಡೆದಿರುವಂಥ ವಿಚಾರದ ಕುರಿತಾಗಿ ಹೇಳೋದಾದರೆ ಈ ಮಟ್ಟಕ್ಕಿನ ಆಕ್ರೋಶಗಳು ಅಥವಾ ಖಾಸಗಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಇಂಥ ಘಟನೆಗಳ ವಿಚಾರದಾಗಿ ಹೇಳೋದಾದರೆ ನಾನು ಇವತ್ತು ಬರುವಾಗ ಪ್ರತಿಭಟನೆಗೆ ನಾನು ಪಾಲ್ಗೊಂಡಿದ್ದೆ, ಮುಗಿಸಿ ನಾನು ವಾಪಸ್ ಬರುವಾಗ ಕೆಲವೊಂದೊಂದು ಅಂಶಗಳು ನನಗೆ ಬಹಳ ಆಶ್ಚರ್ಯ ಆಯಿತು. ಏನಂತೇಳಿದರೆ ಜನರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು, ಇವತ್ತಿನ ಪ್ರತಿಭಟನೆ ಮಾಡಿದವರು ಯಾರು, ಕಾಂಗ್ರೆಸ್ನವರ ಅಥವಾ BJPಯವರ ಅಂತ ಹೇಳಿ. ಯಾಕಂತೇಳಿದರೆ ಕಾಂಗ್ರೆಸ್ನವರ ಪ್ರತಿಭಟನೆಯಲ್ಲಿ ಇವತ್ತು ಏನೋ ಬಸ್ಸಿಗೆ ಕಲ್ಲು ತೂರಾಟ ಮಾಡಿದ್ರಂತೆ ಅಂತ ಹೇಳುವಂಥ ಒಂದು ಸುದ್ದಿ ಕೇಳಿ ಕೆಲವರು ಜನರಿಗೆ ಬಹಳ ಆಶ್ಚರ್ಯ ಆಯಿತು. ಅರೆ ಕಾಂಗ್ರೆಸ್ನವರು ಹೀಗೆ ಯಾಕೆ ಮಾಡಿದರು, ಯಾಕೆಂದರೆ ಸಹಜವಾಗಿ ಇಂಥ ಈ ಹಿಂಸಾತ್ಮಕವಾದಂತಹ ಪ್ರತಿಭಟನೆಗಳು ಮತ್ತು ಸಭೆಯಲ್ಲಿ ಒಂದು ನೀವೇನೀಗ ಪ್ರಚೋದನಕಾರಿಯಾದಂಥ ಒಂದು ಮಾತುಗಳು ಅಂತ ಹೇಳ್ತೀರಿ, ಇಂಥೆಲ್ಲ ಬರುವಂಥ ಹೆಚ್ಚಾಗಿ BJPಯ ಪ್ರತಿಭಟನೆಗಳಲ್ಲಿ ಇರಿದು ವಿನಃ ಕಾಂಗ್ರೆಸ್ನ ಪ್ರತಿಭಟನೆಯಲ್ಲಿ ಇಷ್ಟರವರೆಗೆ ಬಹಳ ವಿರಳ ಬರ್ತಾ ಇಲ್ಲ, ಬಂದಿಲ್ಲ. ಸೊ ಜನರಿಗೆ ಕನ್ಫ್ಯೂಷನ್, ವೆದರ್ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ BJP ಪ್ರತಿಭಟನೆ ಮಾಡಿದ್ದಾದ್ರೆ ಒಂದು. ಎರಡನೇದು ಎಂತ ಅಂತ ಹೇಳಿದರೆ ಅದೇ ಬಸ್ಸಿಗೆ ಕಲ್ಲೊಡೆದ ವಿಚಾರ. ಓಕೆ, ಏನಾಯ್ತು ಅಂತ ಹೇಳಿದರೆ ನೋಡಿ, ಇದರಲ್ಲಿ ಯಾವುದೇ ಒಂದು ನಾಯಕರ ಇನ್ಸ್ಟ್ರಕ್ಷನ್ಸ್ ಇರಲಿಲ್ಲ, ಬಸ್ಸಿಗೆ ಕಲ್ಲೊಡಿಬೇಕು ಅಥವಾ ಅಲ್ಲಿ ಮತ್ತೊಂದು ಇನ್ನೊಂದು ಏನೋ ಮಾಡಬೇಕು ಅಂತ ಹೇಳುವಂಥದ್ದು ಯಾವುದೇ ರೀತಿಯಾದ ಇನ್ಸ್ಟ್ರಕ್ಷನ್ಸ್ ಯಾವುದೇ ನಮ್ಮ ಹಿರಿಯ ನಾಯಕರಿಂದ ಬಂದಿರಲಿಲ್ಲ. ಒಂದು ಶಾಂತಿಯುತವಾದಂಥ ಪ್ರತಿಭಟನೆ ಮಾಡುವಂಥದ್ದು ನಮ್ಮ ಉದ್ದೇಶವಾಗಿದ್ದು, ಪ್ರತಿ ಬಾರಿಯೂ ನಾವು ಹೀಗೇ ಮಾಡುವಂಥದ್ದು. ಏನೋ ಕಾರ್ಯಕರ್ತರ ಒಂದು ಸಹನೆಯ ಕಟ್ಟೆ ಒಡೆದೋಗಿತ್ತು. ಯಾಕಂತ ಹೇಳಿದರೆ ನೋಡಿ, ಒಬ್ಬರು ತಪ್ಪು ಮಾಡಿ
ಅವರ ಮೇಲೆ ಒಂದು ಏನು ಹೇಳ್ತಾರೆ ಒಂದು ಆಪಾದನೆ ಮಾಡಿ ಅಥವಾ ಏನೋ ಒಂದು ಶಿಕ್ಷೆ ಆಗುತ್ತೆ ಅಂದರೆ ಅದು ಲೆಕ್ಕ ಬೇರೆ. ಇದು ಸಿದ್ದರಾಮಯ್ಯರದ್ದು ಏನು ಇನ್ವಾಲ್ವ್ಮೆಂಟ್ ಇಲ್ಲ ಆ ಕೇಸ್ನಲ್ಲಿ. ಹಾಗಿರುವಾಗ ಸುಖಾಸುಮ್ಮನೆ ಒಂದು ಸಜ್ಜನ ವ್ಯಕ್ತಿಯ ಮೇಲೆ ಗೂಬೆ ಕೂರಿಸಿ ಈ ಥರದ ಒಂದು ಏನು ಒಂದು ಒಂದು ಉತ್ತಮವಾಗಿ ಒಂದು ಆಡಳಿತ ನಡೀತಾ ಇದೆ. ಈ ಬಿ ಜೆ ಪಿಯವರು ಬಂದು ಇದನ್ನು ಒಂದು ಹಾಳು ಮಾಡಲಿಕ್ಕೆ ಟ್ರೈ ಮಾಡೋ ಯಾರಿಗಾದರೂ ಒಮ್ಮೆಗೆ ಕೋಪ ಬರ್ತದೆ, ಅವರ ಒಂದು ತಾಳ್ಮೆಯ ಕಟ್ಟೆ ಒಡಿತದೆ. ಹೌದು, ಎಸ್, ಈ ಥರದ ಆಗಬಾರ್ದಿತ್ತು. ಏನೋ ಕಾರ್ಯಕರ್ತರು ಸ್ವಲ್ಪ ಕೈ ಮೀರಿ ಹೋಯಿತು, ಅದಕ್ಕೆ ತಕ್ಕ ಕ್ರಮವನ್ನು ಕೂಡ ತಗೊಂಡಿದ್ದಾರೆ. ಏನೋ ನೀವು ಹೇಳಿದ್ರೆ ಅದರಲ್ಲಿ ಏನೋ ಒಂದು ಒಬ್ಬರಿಗೆ ನೋವಾಗಿದೆ ಅಂತೇಳಿ ಅದಕ್ಕೆ ದಯವಿಟ್ಟು ಕ್ಷಮೆ ಕೇಳ್ತೇವೆ ನಾವು ಉತ್ತಾರನಾಗಿ. ಅದು ಆಗಬಾರ್ದಿತ್ತು, ಆಯಿತು, ಯಾಕಂದರೆ ಇದು ನಮ್ಮ ಕಲ್ಚರ್ ಎಲ್ಲ. ಮತ್ತು ಇನ್ನೊಂದು ಐವನ್ ಸರ್ ಅವರ ವಿಚಾರವಾಗಿ ಒಂದು ಹೇಳಿದರು ಸ್ಟೇಟ್ಮೆಂಟ್, ದಯವಿಟ್ಟು ಅದರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೇನೆ. ಅವರು ಹೇಳಿರುವಂಥದ್ದು ಏನು ಅಂತ ಹೇಳಿದರೆ, ಏನು ಇವಾಗ ಪರಿಸ್ಥಿತಿ ನಡೀತಾ ಇದೆ, ಇದು ಬಾಂಗ್ಲಾದಲ್ಲಿ ಏನು ನಡೀತೋ ಅಥವಾ ಶ್ರೀಲಂಕಾದಲ್ಲಿ ಏನು ನಡೀತೋ ಬಹುಶಃ ಹೆಚ್ಚು ಕಡಿಮೆ ಆ ಥರದವೇ ಪರಿಸ್ಥಿತಿಗೆ ಮುಂದಿನ ದಿನಗಳಲ್ಲಿ ಈ ಕೇಂದ್ರ ಸರ್ಕಾರ ಕೊಂಡು ಹೋಗ್ತಾ ಇದೆ. ಯಾಕಂತೇಳಿದರೆ ಒಂದು ಏಕಪಕ್ಷೀಯವಾದಂತಹ ಒಂದು ನಿರ್ಧಾರವನ್ನು ತಗೊಂಡು ಮತ್ತು ಒಂದು ಒಂದು ಒಳ್ಳೆ ರೀತಿಯಲ್ಲಿ ನಡೆಯುವಂಥ ಒಂದು ಸರ್ಕಾರವನ್ನು ಅದನ್ನು ಉರುಳಿಸುವ ಒಂದು ಪ್ರಯತ್ನ. ಬಹುಶಃ ನೋಡಿ, ನೀವು ನೋಡಿದಿರ್ಬೋದು ಇದೇ ಥರದ ಒಂದು ಬಿಹಾರದಲ್ಲಿ ಮಾಡಿದರು, ಮಹಾರಾಷ್ಟ್ರದಲ್ಲಿ ಮಾಡಿದರು, ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುವಂಥ ಸರ್ಕಾರವನ್ನು. ಇವರಿಗೆ ಅಲ್ಲಿ ಬಹುಮತ ಇಲ್ಲದಿದ್ದರೂ ಸರ್ಕಾರ ಉಳಿಸಿ ಏನೋ ಒಂದು ಮಾಡಲಿಕ್ಕೆ ಹೋದರು. ಬಟ್ ಇದು ಏನಾಗಿದೆ ಅಂತ ಹೇಳಿದರೆ, ಬಿ ಜೆ ಪಿ ಅವ್ರಿಗೆ ಈ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾದಂಥ ಒಂದು ಸನ್ನಿವೇಶವನ್ನು ಬಿ ಜೆ ಪಿ ಅವರು ಸ್ವತಃ ಅವರೇ ಕ್ರಿಯೇಟ್ ಮಾಡಿಕೊಂಡು ಕೂತಿದ್ದಾರೆ. ಈಗ ಜೇನುಗೂಡಿಗೆ ಕಲ್ಲು ಹೊಡೆದಂಥ ವಿಚಾರದಲ್ಲಿ, ಮತ್ತು ಗವರ್ನರ್ ಅವರು ಕೂಡ ಒಂದು ಪ್ರಾಪರಾಗಿ ಒಂದು ಯಾಕಂತ ಹೇಳಿದರೆ, ಈಗ ಹಿರಿಯ ಪತ್ರಕರ್ತರಿದ್ದಾರೆ. ಸೊ ಇಲ್ಲಿ ಏನಕ್ಕಂತ ನೋಡಿ, ಅವರಿಗೂ ಗೊತ್ತಿದೆ ಇದರಲ್ಲಿ ಯಾವ ರೀತಿಯಾದಂಥ ಒಂದು ಎಲ್ಲಿಯೂ ಕೂಡ ಒಂದು ಸಿದ್ದರಾಮಯ್ಯ ಅಂತ ಹೇಳುವಂಥ ಬರುವಂಥ ಒಂದು ಎಲ್ಲಿಯೂ ಕೂಡ ಒಂದು ಹೆಸರೇ ಬರೋದಿಲ್ಲ. ಓವರ್ಆಲ್ ಈ ಕೇಸ್ ನೋಡಲಿಕ್ಕೆ ಹೋದರೆ ಸ್ಯಾಂಕ್ಷನ್ ಆದದ್ದು ಟೈಮ್ ಯಾವುದು? ಬಿ ಜೆ ಪಿ ಸರ್ಕಾರ ಇರುವಾಗ ಅವರಿಗೆ ಬೇರೆ ಬದಲಿ ನಿವೇಶನವನ್ನು ಏನು ಕೊಟ್ಟಿರುವಂತಿರು. ಸೊ ಇಲ್ಲಿ ಸಿದ್ದರಾಮಯ್ಯರ ಹೆಂಡತಿ ಅಂತ ಹೇಳೋ ಒಂದು ರೀಸನಿಗೋಸ್ಕರ ಇವರನ್ನು ಪಿನಲೈಸ್ ಮಾಡುವುದು ಅದು ಯಾವ ಮಟ್ಟಿಗೆ ಸರಿ ಅಂತ ಹೇಳುವಂಥದ್ದು. ಸೊ ಇದು ಒಂದು ಕಾರ್ಯಕರ್ತರ ಒಂದು ಏನಾಗಿದೆ, ಸಹನೆ ಕಟ್ಟೆ ಓಡ್ದಿದೆ. ಅದರ ಪರಿಣಾಮವಾಗಿ ಇವತ್ತು ನೋಡಿದರೆ ಅಷ್ಟೇ ಅಲ್ಲದೆ, ಇದು ಆಗಬಾರ್ದಿತ್ತು. ಸೊ ಮುಂದಿನ ದಿನಗಳಲ್ಲಿ ಈಗ ಏನಾಗಿದೆ ಅಂತ ಈಗ ನೋಡಿದಿರ್ಬೋದು ನೀವು, ಹಲವಾರು ಸ್ಟೇಟ್ಮೆಂಟ್ಗಳು ಬರ್ತಿದೆ ಬೇರೆ ಬೇರೆ. ಮತ್ತು ಇನ್ನೊಂದು ವಿಚಾರ ನೋಡಲಿಕ್ಕೆ ಹೋದರೆ, ಬಿ ಜೆ ಪಿ ಅವರು ಏನು ಗರಂ ಆಗಿದ್ದಾರೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಎಲ್ಲ ಬರ್ತಿದ್ದೆ ಕೆಲವು. ಅವ್ರು ಖಂಡಿತವಾಗಿ ಬಿ ಜೆ ಪಿ ಅವರು ಗರಂ ಆಗಿದ್ದಾರೆ. ಯಾಕಂತ ಹೇಳಿದರೆ, ನಾವು ಮಾಡೋ ರೀತಿಯಲ್ಲಿ ಈಗ ಇವರು ಮಾಡ್ತಿದ್ದಾರಲ್ಲ ಅಂತ, ನಾವು ಮಾಡಬಾರ್ದಿತ್ತು, ಏನೋ ಒಂದು ನಡೆದು ಹೋಯಿತು, ತಾಯಿಗೆ ಏನೋ ಒಂದು ಏಟಾಗಿದೆ ಅಂತ ನೀವು ಕೇಳಿ, ಅದಕ್ಕೆ ನಾವು ಮತ್ತೊಮ್ಮೆ ಕ್ಷಮೆ ಕೇಳ್ತೀವಿ ನಾವು. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಈ ರೀತಿಯಾದಂಥ ಒಂದು ಹಿಂಸಾತ್ಮಕವಾದಂತಹ ಒಂದು ಪ್ರತಿಭಟನೆಗೆ ಕಾಂಗ್ರೆಸ್ ಖಂಡಿತವಾಗಿಯೂ ಪ್ರಯತ್ನ ಪಡಲ್ಲ. ಇದರ ಬಗ್ಗೆ ಸೊ ಆಗಿರುವಂತಹ ಘಟನೆಗಳನ್ನು ಸ್ವತಃ ವಕ್ತಾರರಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನಾಗಿದೆ ಅನ್ನುವಂಥದ್ದನ್ನು ಅವರೇ ಸ್ವತಃ ಆಗಿ ಒಪ್ಪಿಕೊಂಡಿದ್ದಾರೆ, ಆ್ಯಂಡ್ ಅವರೇ ಹೇಳಿಕೊಂಡಿದ್ದಾರೆ ಏನೆಲ್ಲ ಘಟನೆಗಳು ಆಗಿದೆ ಅನ್ನುವಂಥದ್ದನ್ನು. ಯತೀಶ್ ಅವರೇ, ಪ್ರಮುಖವಾಗಿ ಇವತ್ತಿನ ಘಟನೆ ವಿಚಾರದಲ್ಲಿ ಮಾತಾಡೋದಾದರೆ, ಪ್ರಮುಖವಾಗಿ ಮಂಗಳೂರಿಗೆ ಸಂಬಂಧಪಟ್ಟಂಥ ಗಲಭೆ ವಿಚಾರದಲ್ಲಿ ಇವತ್ತಿನ ಘಟನೆಯ ಹಿನ್ನೆಲೆಯನ್ನು ನೋಡಿದರೆ ಅದು ಆಕಸ್ಮಿಕವಾಗಿ ನಡೆದದ್ದು ಅಥವಾ ನಾವು ಅಂಥ ರೀತಿಯ ಪ್ರತಿಭಟನೆಗಳನ್ನು ಮಾಡ್ತಿರಲಿಲ್ಲ, ಬಿ ಜೆ ಪಿನವರು ಮಾತ್ರ ಮಾಡ್ತಾ ಇದ್ದಿದ್ದು ಅನ್ನೋದು ಈ ವಿಷಯದಿಂದ ಪಲಾಯನ ಮಾಡೋಕ್ಕೆ ಕಂಡುಕೊಂಡಿರೋ ದಾರಿ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತಂದರೆ, ನಿನ್ನೆ ಹೆಚ್ಚು ಕಮ್ಮಿ ಸಿದ್ದರಾಮಯ್ಯ ಸಂಪುಟದ ಎಲ್ಲ ಸಚಿವರು ಮಾತಾಡಬೇಕಾದ್ರೆ, ನಾನು ನಿನ್ನೆ ಮಾಧ್ಯಮದಲ್ಲಿ ನೋಡಬೇಕಾದ್ರೆ ಶಿವರಾಜ್ ತಂಗಡಿಯವರು ಮಾತಾಡ್ತಾ ಇದ್ರು, ಸಿದ್ದರಾಮಯ್ಯನವರ ತಂಟೆಗೆ ಬಂದರೆ ದಂಗೆ ಆಗುತ್ತೆ ರಾಜ್ಯದಲ್ಲಿ. ಇವತ್ತು ಬೆಳ್ತಂಗಡಿಯಲ್ಲಿ ರಕ್ಷಿತ್ ಶಿವರಾಮ್ ಮಾತಾಡ್ತಾ, ನೀವು ಬಾಂಗ್ಲಾದೇಶದ ಪ್ರಧಾನಿಗಳ ಹಾಗೆ ಹಾಸಿಗೆ ತೆಗೆದು ಕಟ್ಕೊಂಡು ಓಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಮೋದಿಯವರಿಗೆ ಬರುತ್ತೆ. ಇಲ್ಲಿ ಇವತ್ತು ಐವನ್ ಡಿಸೋಜ ಅವರು ಬಾಂಗ್ಲಾ ರೀತಿಯ ದಂಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ಇವರ ಥಿಂಕ್ ಟ್ಯಾಂಕಲ್ಲಿ ಅಥವರಿಗೆ ಇವರಿಗೆ ಪ್ರೊವೈಡ್ ಮಾಡಿರ್ತಕ್ಕಂಥ ಏನು ಟೂಲ್ ಕಿಟ್ ಯಾರು ಪ್ರೊವೈಡ್ ಮಾಡ್ತಾರೆ, ಅವರು ದೇಶದಲ್ಲಿ ರಾಜ್ಯದಲ್ಲಿ ದಂಗೆ ಮಾಡಿ ನಾವು ಶಾಶ್ವತವಾಗಿ ಅಧಿಕಾರಕ್ಕೆ ಬೇರೂರ್ಬೋದು ಅಂತಕ್ಕಂಥದ್ದನ್ನು ಅಂದ್ಕೊಂಡಿರಬೇಕು ಅಂತ ನಾನು ಭಾವಿಸ್ತೇನೆ. ಇಲ್ಲಾಂತಂದರೆ ಇವರು ಪ್ರಜಾಪ್ರಭುತ್ವದ ಆಧಾರದಲ್ಲಿ ಓದ್ ತೆಕ್ಕೊಂಡಿರ್ತಕ್ಕಂಥ ಪ್ರತಿಜ್ಞೆ ತೆಕ್ಕೊಂಡಿರ್ತಕ್ಕಂಥ ಶಾಸಕರು, ಇವರಿಗೆ ಜವಾಬ್ದಾರಿ ಇರಬೇಕು. ಇವರು ಆರೋಪ ಮಾಡ್ತಿರೋದು ಯಾರ ಮೇಲೆ? ಈ ರಾಜ್ಯದ ಹೆಡ್ ಆಗಿರ್ತಕ್ಕಂಥ ರಾಜ್ಯಪಾಲರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ರಾಜ್ಯಪಾಲರು ಸಂವಿಧಾನಬದ್ಧವಾಗಿ ಅಧಿಕಾರವನ್ನು ನಡೆಸಬಾರ್ದ?
ಅವರ ಕಾರ್ಯಚಟುವಟಿಕೆಯಲ್ಲಿ ಅವರು ಜವಾಬ್ದಾರಿ ನಿರ್ವಹಣೆ ಮಾಡೋ ತಪ್ಪ. ಒಂದು ಕಡೆ ಇವರೇ ಸಂಸತ್ತಿನಲ್ಲಿ ಸಂವಿಧಾನವನ್ನು ಹಿಡ್ಕೊಂಡು ನಾಟಕ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ, ನಾವು ಸಂವಿಧಾನದ ಪರ ಇದ್ದೇವೆ ಅಂತೇಳಿ. ಇಲ್ಲಿ ನೋಡಿದ್ರೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಆಧಾರದಲ್ಲಿರ್ತಕ್ಕಂಥ ರಾಜ್ಯಪಾಲರ ವಿರುದ್ಧ ಏಕವಚನದಲ್ಲಿ ಬೈತಕ್ಕಂಥ, ಅವರು ರಾತ್ರೋರಾತ್ರಿಯೇ ಓಡಿಸ್ತೀವಿ ಅಂತಕ್ಕಂಥದ್ದು ಒಂದಾದರೆ, ಇವರು ಮಾಡ್ತಿರ್ತಕ್ಕಂಥ ಚಟುವಟಿಕೆಗಳು ಇದು ಅಪರಾಧ ಮಾತ್ರ ಅಲ್ಲ, ದೇಶದ್ರೋಹಿ ಆಗಿರ್ತಕ್ಕಂಥ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವರಿಗೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಬರಬೇಕಿದ್ರೆ ಸ್ವಾತಂತ್ರ್ಯ ನಂತರ ಈ ದೇಶವನ್ನು ಉಳಿಸಬೇಕು ಅಂತೇಳಿ ರಚನಾತ್ಮಕವಾಗಿರ್ತಕ್ಕಂಥ ಹೋರಾಟಗಳನ್ನು ಈ ದೇಶದ ನಾಯಕರುಗಳು ನಮಗೆ ಕೊಟ್ಟಿದ್ದಾರೆ. ಆದರೆ ಇವರಿಗೆ ಅದು ಯಾವುದೂ ಕೂಡ ಇವತ್ತು ಆದರ್ಶ ಆಗ್ತಾ ಇಲ್ಲ. ಇವರಿಗೆ ಬಾಂಗ್ಲಾದಲ್ಲಾಗಿರ್ತಕ್ಕಂಥ ದಂಗೆ ಇವತ್ತು ಆದರ್ಶ ಆಗ್ತಿದೆ, ಅದರ ಆಧಾರದಲ್ಲಿ ನಾವು ನಮಗೆ ಅನ್ಯಾಯ ಆಗಿದೆ ಅದರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಇವರ ಅರ್ಥ ಏನು ಅಂತಂದರೆ ಇವರು ದೇಶದ ಸಮಗ್ರತೆಯ ಹೆಸರಲ್ಲಿ ಪ್ರತಿಜ್ಞೆ ಸ್ವೀಕಾರ ಮಾಡಿ ಇವತ್ತು ದೇಶದ ವಿರುದ್ಧ ಷಡ್ಯಂತ್ರ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಮಂಗಳೂರಿನಲ್ಲಿ ಆಗಿರ್ತಕ್ಕಂಥ ಐವನ್ ಡಿಸೋಜ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಇವತ್ತು ಮಾಡಿರ್ತಕ್ಕಂಥ ಘಟನೆಗಳು, ಮತ್ತು ಇದೇನು ಆಕಸ್ಮಿಕವಾಗಿ ನಡೆದಿರತಕ್ಕಂಥ ಘಟನೆ ಅಲ್ಲ ಇದು. ಎರಡು ಬಸ್ ಹೋದ ಮೇಲೆ ಮೂರನೇ ಬಸ್ಸು ಬಿ ಜೆ ಪಿಗೆ ಪೂರಕವಾಗಿ ಕೊನೆಯ ಮೊನ್ನೆ ನಡೆದಂಥ ಇಲೆಕ್ಷನ್ನಲ್ಲಿ ಭರತ್ ಶೆಟ್ಟರ ಜೊತೆಗೆ ಮೊನ್ನೆ ಲೋಕಸಭೆಯಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದ್ರು ಅನ್ನೋ ಕಾರಣಕ್ಕೆ ಹುಡುಕಿ ಒಬ್ಬರು ಅಲ್ಪಸಂಖ್ಯಾತ ಸಮುದಾಯದವರು ಓನರ್ ಆಗಿರ್ತಕ್ಕಂಥ ಬಸ್ಸಿಗೆ ಕಲ್ಲು ಹೊಡೆದಿದ್ದಾರೆ. ಅದರ ಅರ್ಥ ಏನು ಅಂತಂದರೆ ಕಲ್ಲು ಹೊಡೆಯೋದು ಬಿ ಜೆ ಪಿನವರು ಅಂತೇಳಿ ಸುಳ್ಳು ಕತೆ ಕಟ್ಟೋದು, ಆಮೇಲೆ ಎಲ್ಲಾದರೂ ನೀವು ಯಾರಾದರೂ ಮಾಧ್ಯಮದವರು ಅದನ್ನು ಚಿತ್ರೀಕರಣ ಮಾಡಿಲ್ಲ ಅಂತಾದರೆ ಇದು ಹೊಡೆದಿರೋದೆ ಇಲ್ಲಿ ಕೋಮು ಸಂಘರ್ಷ ಮಾಡಬೇಕು ಅಂತೇಳಿ ಹಿಂದೂಗಳು ಮುಸ್ಲಿಮರ ಬಸ್ಸಿಗೆ ಕಲ್ಲು ಹೊಡೆದ್ರು ಅಂತಕ್ಕಂಥ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಮಾಡಿದರು. ಹಾಗಾಗಿ ಈ ಎಲ್ಲ ಘಟನೆಗಳನ್ನು ಖಂಡನೆ ಮಾಡ್ತೀನಿ ಒಂದಾದರೆ. ಎರಡನೆಯದ್ದು 40 ವರ್ಷ ಸುಳ್ಳು ಹೇಳಿಕೊಂಡು ನಾನೊಬ್ಬ ಸಮಾಜವಾದಿ, ನಾನು ಪ್ರಜಾಪ್ರಭುತ್ವದ ಪರ, ನಾನು ಭ್ರಷ್ಟಾಚಾರ ಮಾಡಲ್ಲ, ಯಾವುದೇ ಭ್ರಷ್ಟಾಚಾರ ವಿಚಾರಗಳು ಬಂದಾಗ ಎದೆ ಉಬ್ಬಿಸಿ ನಾನು ಭ್ರಷ್ಟಾಚಾರದ ವಿರುದ್ಧ ಅಂತ ಹೇಳ್ತಿರ್ತಕ್ಕಂಥ ಸಿದ್ದರಾಮಯ್ಯರಿಗೆ ಅವರ ನಿಜವಣ್ಣ ಬಯಲಾಗಿದೆ. ಇವತ್ತು ನೀವು ಕೂಡ ಮಾಧ್ಯಮದಲ್ಲಿ ವೀಕ್ಷಣೆ ಮಾಡಬಹುದು, ಒಂದು ಕಡೆ ಕೂಡ ಅವರ ಮುಖ ಹೇಗಿದೆ ಅಂತ ನೋಡಿದರೆ ಗೊತ್ತಾಗುತ್ತೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ವಿಧಾನಸಭೆಯಲ್ಲಿ ಏನೋ ವಿಧಾನಸಭೆಯ ಸೆಷನ್ ನಡೀತಾ ಇತ್ತು, ಅಲ್ಲಿ ಉತ್ತರ ಕೊಡೋಕ್ಕಾಗದೆ ಓಡಿ ಹೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸೆಷನ್ ಮುಗ್ದ ಮಾರನೇ ದಿವಸ 2 ಗಂಟೆ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಅವರಿಗೆ ಅದೇ ಉತ್ತರವನ್ನು ಫ್ಲೋರ್ನಲ್ಲಿ ಕೊಡಬೇಕಿತ್ತು. ಯಾಕೆ ಕೊಡಲಿಲ್ಲ ಅಂತಂದರೆ ಅಲ್ಲಿ ದಾಖಲಾಗುತ್ತೆ, ಅಲ್ಲಿ ರೆಕಾರ್ಡಿಗೆ ಹೋಗುತ್ತೆ, ನಾಳೆ ಸುಳ್ಳು ಅಂತ ಸಾಬೀತಾಗುತ್ತೆ. ಅದಕ್ಕೋಸ್ಕರ ಅವರು ಪಲಾಯನವಾದವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಊರಿನಲ್ಲಿ ದಂಗೆ ಮಾಡ್ತೀವಿ ಅಂತೇಳಿ ಭಯ ಹುಟ್ಟಿಸ್ತಕ್ಕಂಥ ಸಾರ್ವಜನಿಕರ ಮೇಲೆ ಭಯ ಹುಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದನ್ನು ಈ ರಾಜ್ಯದ ಜನ ಕ್ಷಮೆ ಮಾಡಲ್ಲ. ಬಿ ಜೆ ಪಿ ಒಂದು ಪ್ರಬಲ ವಿರೋಧ ಪಕ್ಷವಾಗಿ, ವಿರೋಧ ಪಕ್ಷದ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಜೆ ಡಿ ಎಸ್ನ ಸಹಕಾರದೊಂದಿಗೆ ಈ ಸರ್ಕಾರದ ಮಾಡಿರ್ತಕ್ಕಂಥ ಹಗರಣವನ್ನು ಬಯಲಿಗೆ ತರ್ತೀವಿ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಈ ರಾಜ್ಯಕ್ಕೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಬಿ ಜೆ ಪಿನವ್ರು ಮಾಡೇ ಮಾಡ್ತೀವಿ. ಓಕೆ, ಈಗ ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟ್ನ ಪ್ರಕಾರ ಬಿ ಜೆ ಪಿ ಯುವ ಮೋರ್ಚಾದಿಂದ ನೀಡಲಾಗಿದ್ದಂಥ ದೂರು ಏನಿದೆ, ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಈ ದೂರನ್ನು ನೀಡಲಾಗಿತ್ತು, ಯಾರು 3 ಜನ ಬಸ್ಸಿನ ಮೇಲೆ ದಾಳಿ ಮಾಡಿದ್ರಲ್ವ, ಅವರನ್ನ ಬಂಧನ ಮಾಡಿ ಮತ್ತೆ ರಿಲೀಸ್ ಮಾಡಲಾಗಿದೆ. ಸ್ಟೇಷನ್ ಜಾಮೀನಿನ ಮೇಲೆ ಅವರನ್ನ ರಿಲೀಸ್ ಮಾಡಲಾಗಿತ್ತು ಮತ್ತು ಐವನ್ ಡಿಸೋಜ್ ಅವರ ಮೇಲೆ ಅವರನ್ನ ಬಂಧನ ಮಾಡಬೇಕು ಅನ್ನುವಂಥ ಒತ್ತಡ ಇತ್ತು ಬಿ ಜೆ ಪಿ ಅವರಿಂದ. ಬಟ್ ಈ ಬಗ್ಗೆ ಬರ್ಕೆ ಪೊಲೀಸ್ ಠಾಣೆಯ ಮುಂದುಗಡೆ ಬಿ ಜೆ ಪಿ ಅವರು ಪ್ರೊಟೆಸ್ಟನ್ನು ನಡೆಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಠಾಣೆಯಿಂದ ಹಿಂಬರ ಸಿಕ್ಕಿರುವಂಥದ್ದು. ದಿನಾಂಕ 19ರಂದು ಬರ್ಕೆ ಪೊಲೀಸ್ ಠಾಣೆಗೆ ಹಾಜರಾಗಿ ದೂರು ಅರ್ಜಿಯನ್ನು ಸ್ವೀಕರಿಸಿ ದಾಖಲು ಮಾಡಿಕೊಳ್ಳಲಾಗಿದೆ. ಸೊ ಬಿ ಜೆ ಪಿ ಅವರು ನೀಡಿರುವಂತಹ ದೂರನ್ನು ದಾಖಲು ಮಾಡಿಕೊಂಡಿದ್ದಾರೆ. ದೂರು ಅರ್ಜಿಗೆ ಸಂಬಂಧಿಸಿದಂತೆ ಕಾನೂನು ತಜ್ಞರ ಸಲಹೆಯನ್ನು ಪಡೆದು ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುವುದು ಮತ್ತು ಈ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಲಾಗುವುದು ಅಂತ ಹಿಂಬರಹವನ್ನು ನೀಡಲಾಗಿದೆ. ಸೊ ಇದು ಬರ್ಕೆ ಪೊಲೀಸ್ ಠಾಣೆಯಿಂದ ಬಿ ಜೆ ಪಿ ಅವರಿಗೆ ಹಿಂಬರಹವನ್ನು ನೀಡಿರುವಂಥದ್ದು ಈಗಿನ ಸದ್ಯದ ಅಪ್ಡೇಟ್ ಇದು. ಬಟ್ ನಮ್ಮ ಪ್ರಶ್ನೆ ಇರುವಂಥದ್ದು, ಪ್ರತಿಭಟನೆಯ ನೆಪದಲ್ಲಿ ಸಾರ್ವಜನಿಕವಾಗಿ ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ನಾಶ ಮಾಡಿದಂತಹ ವ್ಯಕ್ತಿಗೆ ಆತ ನಾಶ ಮಾಡಿರುವಂತಹ ಸಾಕ್ಷ್ಯಾಧಾರಗಳು ಅನ್ನುವಂತಹ ವಿಡಿಯೋ ಕ್ಲಿಪ್ಪಿಂಗ್ಗಳು ಸಾಮಾಜಿಕ ಜಾಲತಾಣದುದ್ದಕ್ಕೂ ಹರಿದಾಡ್ತಾ ಇದ್ರೂ ಕೂಡ, ಆತನನ್ನು ಆ ಸ್ಥಳದಲ್ಲೇ ಪೊಲೀಸರು ಬಂಧನ ಮಾಡಿದ್ರೂ ಕೂಡ ಆತನ ರಿಲೀಸ್ ಹೆಂಗಾಗುತ್ತೆ, ಇದಕ್ಕೆ ಉತ್ತರ ಕೊಡಬೇಕು. ಯಾವ ಪ್ರಭಾವಿ ರಾಜಕೀಯ ನಾಯಕರುಗಳ ಕರೆಗಳು ಬಂದಿವೆ, ಕಿಶೋರ್ ಶೆಟ್ಟಿ
ಕಾರ್ಪೊರೇಟರ್ ಅಲ್ವಾ ತಾವುಗಳು, ಪಾಲಿಕೆಯ ಕಾರ್ಪೊರೇಟರ್ಗಳು, ಜವಾಬ್ದಾರಿಯುತ ಹುದ್ದೆಯಲ್ಲಿ ಇದ್ದುಕೊಂಡು ರಸ್ತೆಯ ಬದಿಯಲ್ಲಿ ನಿಂತು ಕಲ್ಲು ತೂರಾಟ ಮಾಡ್ತೀರಲ್ವಾ? ತಾವುಗಳು ಕಾರ್ಪೊರೇಟರ್ ಆಗಿರುವುದಕ್ಕೂ ಯಾವುದೋ ಗೂಂಡಾಗಳು ಠಾಣೆಗಳಲ್ಲಿ ಜೈಲಲ್ಲಿ ಈಗಾಗಲೇ ಮುದ್ದೆ ತಿಂತಾ ಇರ್ತಾರಲ್ವ ಗೂಂಡಾಗಳು, ಅವರಿಗೂ ನಿಮಗೆ ಯಾವುದೇ ವ್ಯತ್ಯಾಸ ಇಲ್ಲ. ತಾವುಗಳು ಇಲೆಕ್ಟ್ ಆಗ್ತೀರಾ, ಪಾಲಿಕೆಯ ಸದಸ್ಯರುಗಳು ಅನ್ನುವಂತಹ ಹುದ್ದೆಯನ್ನು ಇಟ್ಟುಕೊಂಡು ತಮ್ಮ ಶಾಲ್ಗಳನ್ನು ಹಾಕ್ಕೊಂಡು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಲ್ಲ, ಜವಾಬ್ದಾರಿತವಾಗಿರಿ. ಈ ರೀತಿಯಾಗಿ ತಾವು ಮಾಡಿರುವಂಥ ಒಬ್ಬ ಮಾಡಿರುವಂಥ ಕೃತ್ಯದಿಂದ ವಕ್ತಾರರು ಕೂಡ ಹೇಳ್ತಾ ಇದ್ರು, ಯಾವುದೇ ಪ್ರಮುಖ ನಾಯಕರುಗಳಿಗೆ ವಿಚಾರ ಗೊತ್ತಿಲ್ಲ. ಆ ದೃಶ್ಯದಲ್ಲೂ ಕೂಡ ಕಾಣ್ತಾ ಇದೆ, ಬದಿಯಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ, ಇಲ್ಲೊಬ್ಬ ಕಾಂಗ್ರೆಸ್ನ ನಾಯಕ ಅಂತ ಕರೆಸಿಕೊಂಡವ ಗುಂಡಾ ವೃತ್ತಿ ಮಾಡ್ತಾ ಇದ್ದಾರೆ, ಗುಂಡಾ ವೃತ್ತಿ ಇದು. ಈ ಕಾರಣಕ್ಕೋಸ್ಕರ ತಾವುಗಳು ಇಲೆಕ್ಟ್ ಹಾಕೊಂಡು ಜನರ ಮುಂದೆ ನಾಯಕ ಅಂತ ಕರೆಸಿಕೊಳ್ಬೇಕಾ? ಇಷ್ಟು ಚಿಕ್ಕ ವಯಸ್ಸಿಗೆ ಬಿಸಿ ರಕ್ತ ಇರ್ಬೋದು ರೀ, ಹಾಗಂತ ತಮ್ಮನೆಯವರು ಏನಾದರೂ ಆ ಬಸ್ಸಲ್ಲಿ ಇದ್ದಿದ್ರೆ ಏನು ಕತೆ? ತಮ್ಮದೇ ಮನೆಯವರು ಅದೇ ಬಸ್ಸಲ್ಲಿ ಹೋಗ್ಬೋದು ರೀ, ಅದೇ ರೂಟಲ್ಲಿ ಹೋಗ್ತಾರೆ ಸ್ಟೇಟ್ ಬ್ಯಾಂಕಿಂದ, ಅವರಿಗೇನಾದರೂ ಅದೇ ಕಲ್ಲು ಬಿದ್ದಿದ್ರೆ? ಸಾರ್ವಜನಿಕವಾಗಿ ರಸ್ತೆಗಳನ್ನು ತಡೆದಿರುವಂಥದ್ದೇ ಒಂದು ಕಡೆ ತಪ್ಪು, ಓಕೆ ಅದನ್ನು ಪ್ರಶ್ನಿಸೋದಿಲ್ಲ, ಪೊಲೀಸರಲ್ಲೇ ಇದ್ರು, ಒಂದು ಕಡೆ ರಸ್ತೆಯನ್ನು ತಡೆದಿದ್ರಿ, ಈ ಕಡೆಯಿಂದ ವಾಹನಗಳು ಪಾಸ್ ಆಗ್ತಾಯಿತ್ತು, ಆ ಇನ್ನೊಂದು ರಸ್ತೆಯನ್ನು ಕೂಡ ತಡೆದು ಅದಕ್ಕೂ ಕಲ್ಲು ಹೊಡೆಯೋಣ ಅಂತ ಹೇಳಿ ಮುಂದಾಗ್ತಿರಲ್ವಾ? ಇದನ್ನು ಕರಾವಳಿಗರು ಕ್ಷಮಿಸಬೇಕು, ಮಂಗಳೂರಲ್ಲಿ ಇಂತಹ ಘಟನೆಗಳು ನಡೆದೇ ಇಲ್ಲ ಅಂತ ಹೇಳಿ ಕಣ್ಣು ಮುಚ್ಚಿ ಕೂತ್ಕೊಳ್ಬೇಕು. ಅವತ್ತಾಗಿರುವಂತಹ ಮಂಗಳೂರಿನ ಗಲಭೆ ಇವತ್ತಿಗೂ ನೆನಪಿದೆ, ಯಾರು ಮಾಡಿದ್ರು ಯಾರು ಮಾಡಲಿಲ್ಲೋ ಅದು ಬಿಟ್ಟಾಕಿ, ಬಟ್ ಪದೇ ಪದೇ ನಡೆಯದಿರಲಿ ಅನ್ನುವಂಥ ಉದ್ದೇಶ ಮಾತ್ರ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.